ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ಮನಸ್ಸಿನ ಮಾತು ವಿತ್ ಸೋನು ಕಾರ್ಯಕ್ರಮ ನೀವೆಲ್ಲರೂ ನೋಡ್ತಾ ಇದ್ದೀರಾ, ಆಶೀರ್ವದಿಸ್ತಾ ಇದ್ದೀರಾ, ಬೆಂಬಲ ನೀಡ್ತಾ ಇದ್ದೀರಾ, ಅದಕ್ಕೆ ನಾನು ಖಂಡಿತ ಥ್ಯಾಂಕ್ ಯು ಸೋ ಮಚ್ ಋಣಿಯಾಗಿದ್ದೀನಿ ಅಂತ ಹೇಳ್ತಾ. ಸೊ ಇದು ಹೊಸ ಪ್ರಯತ್ನ, ಆ್ಯಂಡ್ ನಾನೇ ನೇರವಾಗಿ ನಿಮ್ಮ ಮುಂದೆ ಬಂದು ಮಾತನಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ ನಿಮ್ಮ ಬೆಂಬಲವಿರಲಿ. ಆ್ಯಂಡ್ ಇದು ಮೊದಲ ಎಪಿಸೋಡ್, ಆ್ಯಂಡ್ ಇದು ನನ್ನ ಮೊದಲ ಫೇಸ್ ಕ್ಯಾಮ್ ವಿಡಿಯೋ ಕೂಡ. ಸೊ ಹಾಗಾಗಿ ಇಲ್ಲಿ ಕಂಟೆಂಟ್ಗೆ ಹುಡುಕ್ಬೇಕಾದ್ರೆ ನನಗನ್ನಿಸ್ತು ದಿಸ್ ಇಸ್ ದ ರೈಟ್ ಟೈಮ್, ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಿಮ್ಮ ಮುಂದೆ ಬಂದು ನೇರವಾಗಿ ಮಾತನಾಡತಕ್ಕಂತಹ ರೈಟ್ ಟೈಮ್ ಅಂತ ನನಗನ್ನಿಸ್ತು. ಸೊ ವಿಷಯಕ್ಕೆ ಬರೋದಾದ್ರೆ, ದೇಶ ಇಡೀ ವಿಶ್ವ ಎಲ್ಲವೂ ಈ ವೈರಸ್ನಿಂದಾಗಿ ಆಚೆ ಬರೋದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ದೇಶ, ನನ್ನ ಭಾರತ ಕೂಡ ಒಂದು. 21 ದಿನಗಳ ಹೋಮ್ ಕ್ವಾರಂಟೈನ್ ರೀತಿಯಲ್ಲಿ ಸರ್ಕಾರ ನಮಗೆ ಮನೆಯಲ್ಲಿರೋದಕ್ಕೆ ಹೇಳಿದೆ. ದಯವಿಟ್ಟು ಅದನ್ನ ಎಲ್ಲರೂ ಪಾಲಿಸಿ ಅಂತ ಕೇಳ್ಕೊಳ್ತಾ. ಸೊ ಇಲ್ಲಿ ವಿಷಯಕ್ಕೆ ಬರೋದಾದ್ರೆ, ಈ 21 ದಿನಗಳು ನಮಗೆ ಅನಿರೀಕ್ಷಿತವಾಗಿ ಬಂದಿರತಕ್ಕಂಥದ್ದು, ಯಾವುದೇ ಮುನ್ಸೂಚನೆ ಇಲ್ಲ. 21 ದಿನಗಳು ಪ್ರಾಣಿ ಪಕ್ಷಿಗಳ ರೀತಿ ಗೂಡಿನಲ್ಲಿ ಇರ್ತಕ್ಕಂತಹ ಸಂದರ್ಭ ನಮಗೂ ಬರುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇರಲಿ, ಇದೆಲ್ಲವೂ ನಮ್ಮ ಒಳಿತಿಗಾಗಿ ಸರ್ಕಾರ ತೆಗೆದುಕೊಂಡುವ ಕ್ರಮ ಅಂತ ಅದನ್ನ ಭಾವಿಸ್ತಾ. ಸೊ ಈ 21 ದಿನಗಳ ನಾವು ಹೇಗೆ ಅದ್ಭುತವಾಗಿ ಯೂಸ್ ಮಾಡ್ಕೊಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ 21 ದಿನಗಳು ಕೆಲವೊಬ್ಬರಿಗೆ ಅಯ್ಯೋ ಏನಪ್ಪ ಮನೆಯಲ್ಲಿ ಕೂಡ ಹಾಕಿದ್ದಾರೆ, ಎಲ್ಲೂ ಆಚೆ ಹೋಗಾಗ್ತಾ ಇಲ್ಲ, ಆಚೆ ಹೋದ್ರೆ ಪೊಲೀಸ್ನವ್ರ ಕಾಟ, ಒಳಗಡೆ ಇದ್ರೆ ಒಂದಷ್ಟು ಬೇರೆ ಬೇರೆ ವಿಚಾರಗಳು ಎಲ್ಲವೂ ತಲೆ ಕೆಡ್ತಾ ಇದೆ ಅನ್ನೋ ನೆಗೆಟಿವ್ ಥಿಂಕಿಂಗ್ ಬಿಟ್ಬಿಡೋಣ. ಸೊ ಈ 21 ದಿನಗಳಿಂದ ಒಂದಷ್ಟು ಅದ್ಭುತವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡೋಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಮೊದಲನೇದಾಗಿ, ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಳ್ಳೋಣ, ನಮ್ಮ ಕುಟುಂಬದ ಜೊತೆ ಒಂದಷ್ಟು ಟೈಮ್ ಕಳೆಯೋಣ. ಐ ಥಿಂಕ್ ನನಗನ್ಸುತ್ತೆ ಈ ಸಮಯದಲ್ಲಿ ನಮಗೆ ನಮ್ಮ ಫ್ಯಾಮಿಲಿಯ ಮಹತ್ವ, ನಮ್ಮ ಫ್ಯಾಮಿಲಿಯ ಪ್ರತಿಯೊಬ್ಬರ ಕಷ್ಟ ಸುಖಗಳ ಬಗ್ಗೆ ನಾವು ವಿಚಾರಿಸೋದಕ್ಕೆ ನಮಗೆ ಸಮಯ ಸಿಕ್ಕಿದೆ. ಹಾಗೆ ನೋಡಿದ್ರೆ ಯಾವುದು ಚಿಕ್ಕ ಪುಟ್ಟ ವಿಚಾರಗಳಿಗೆ ನಾವು ತಂದೆ ಹತ್ರನೋ, ತಾಯಿ ಹತ್ರನೋ, ಅಣ್ಣನ ಹತ್ರನೋ, ತಮ್ಮನ ಹತ್ರನೋ ಚಿಕ್ಕ ಪುಟ್ಟ ಜಗಳಗಳನ್ನ ಮಾಡ್ಕೊಂಡಿರ್ತೀವಿ, ಅದನ್ನ ಸರಿ ಮಾಡ್ಕೊಬೇಕು ಅನ್ನೋ ಮನಸ್ಥಿತಿ ನಮ್ದಾಗಿದ್ರೂ ಕೂಡ ಅದಕ್ಕೆ ಎಲ್ಲೋ ಒಂದು ಕಡೆ ಸಮಯ ಸಿಕ್ಕಿರೋದಿಲ್ಲ ಕೆಲವೊಮ್ಮೆ. ಆದ್ರೆ ಈಗ ನಿಮ್ಗೆ ಬಹಳಷ್ಟು ಸಮಯ ಸಿಕ್ಕಿದೆ. ಸೊ ಅದನ್ನ ಎಲ್ಲೋ ಒಂದು ಕಡೆ ಕೂತು ಅವ್ರ ಜೊತೆ ಚರ್ಚೆ ಮಾಡಿ ಸರಿ ಮಾಡಿಕೊಂಡು ಒಂದು ಅದ್ಭುತವಾದ ಬದುಕನ್ನ ಕಟ್ಕೊಳ್ಳೋದಿಕ್ಕೆ, ಒಂದು ಫ್ಯಾಮಿಲಿನ ಭದ್ರವಾಗಿ ಕಟ್ಕೊಳ್ಳೋದಿಕ್ಕೆ ಐ ಥಿಂಕ್ ಒಳ್ಳೆ ಸಮಯ ಸಿಕ್ಕಿದೆ ಅಂತ ಭಾವಿಸ್ಕೊಳ್ಬಹುದು. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಆದಷ್ಟು ಹೆಚ್ಚು ಟೈಮ್ ಕಳೀರಿ ಅಂತ ಹೇಳ್ತಾ. ಇನ್ನು ಎರಡನೇದಾಗಿ, ನಾವೆಲ್ಲರೂ ಒಂದಷ್ಟು ನಮ್ಮ ನಮ್ಮ ಪ್ರೊಫೆಷನ್ಗಳಲ್ಲಿ ಬ್ಯುಸಿ ಆಗಿ ನಮ್ಮ ಚಿಕ್ಕ ಪುಟ್ಟ ಹಾಬೀಸ್ಗಳನ್ನ ಮರೆತು ಬಿಟ್ಟಿರ್ತೀವಿ. ಆ್ಯಂಡ್ ಅದಕ್ಕೆ ಇಷ್ಟ ಇದ್ರೂ ಕೂಡ ಹೆಚ್ಚು ಟೈಮ್ ಕೊಡೋಕ್ಕಾಗಿರೋದಿಲ್ಲ. ಸೊ ಯಾರಿಗೋ ಪೇಂಟಿಂಗ್ ಇಷ್ಟ ಇರುತ್ತೆ, ಹಾಡ್ ಇಷ್ಟ ಇರುತ್ತೆ, ಡ್ಯಾನ್ಸ್ ಇಷ್ಟ ಇರುತ್ತೆ, ಅವೆಲ್ಲ ಟೈಮ್ ಕೊಡೋಕ್ಕಾಗಿರೋದಿಲ್ಲ. ನಾವು ಪೇಂಟರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ನಮ್ಮ ನಮ್ಮ ಪ್ರೊಫೆಷನ್ಗಳಿಗೆ ಹೆಚ್ಚು ಟೈಮ್ ಕೊಡ್ತೀವಿ, ಇವೆಲ್ಲದಕ್ಕೂ ಸಾಧ್ಯ ಆಗಿರೋದಿಲ್ಲ. ಸೊ ಈಗ ಮನೆಯಲ್ಲೇ ಇದ್ದಾಗ ಹಾಡೇಳ್ಬೋದು, ಡ್ಯಾನ್ಸ್ ಮಾಡ್ಬೋದು, ನಿಮ್ಗೆ ಏನು ಇಷ್ಟನೋ ಅಂತ ದಯವಿಟ್ಟು ಮಾಡಿ. ಐ ಥಿಂಕ್ ಅದರಲ್ಲಿ ಬಹಳ ಖುಷಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಆ್ಯಂಡ್ ಮೂರನೇದಾಗಿ, ನಾವು ಇಲ್ಲಿವರೆಗೂ ಕಟ್ಟಿಕೊಂಡಿರುವಂತಹ ಬದುಕು, ಈಗೇನು 21 ದಿನಗಳನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಹಿಂದಿನ ಬದುಕಿನ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡೋದಾದ್ರೆ, ಏನು ಮಾಡಿದ್ದೀನಿ ಇಲ್ಲಿವರೆಗೂ, ಏನು ಮಾಡಬೇಕಿತ್ತು, ಏನು ಮಾಡೋಕ್ಕೆ ಬಂದೆ, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೋದು. ಆ್ಯಂಡ್ ಇದು 21 ದಿನ ಆದಮೇಲೆ ಒಂದು ಅಪ್ಡೇಟೆಡ್ ವರ್ಷನ್ ಆಗಿ ನೀವು ಆಚೆ ಹೋಗ್ಬೋದು. ಸೊ ಈ ಎಲ್ಲ ವಿಚಾರಗಳಿಗೂ ಈ ದಿನಗಳು ನಮಗೆ ಒಂದಷ್ಟು ಗೋಲ್ಡನ್ ಟೈಮ್ ರೀತಿ. ಸೊ ಈ 21 ದಿನಗಳು ನಮಗೆ ಅದ್ಭುತವಾದ ಸಮಯ, ಅದನ್ನು ಅದ್ಭುತವಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಬದುಕು ಖಂಡಿತ ಬಂಗಾರವಾಗುತ್ತೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಡಿ, ಏನೂ ಆಗೋದಿಲ್ಲ, ಎಲ್ಲರಿಗೂ ಆದದ್ದು ನಿಮಗೂ ಆಗುತ್ತೆ. ಈ ಕ್ಷಣಗಳನ್ನು ಅದ್ಭುತವಾಗಿ ಯೂಸ್ ಮಾಡ್ಕೊಳ್ಳೋ ಕಡೆ ಮಾತ್ರ ನಮ್ಮ ಗಮನ ಇರಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹಾರೈಸ್ತಾ ಇರಿ. ದಿಸ್ ಇಸ್ ಸೆನ್ಸೇಷನ್ ವೇ ಸೋ.